subscribe our channel, share video with your friends, and please comment your opinion. ಅಧ್ಯಾಯ 4 ಜೀವಕ್ರಿಯೆಗಳು ಭಾಗ 1. ಜೀವಿಗಳಲ್ಲಿ ಮೂಲಕ್ರಿಯೆಗಳು. ಜೀವಿಗಳು ಜೀವಂತವಾಗಿರಲು ಕೆಲವು ಮೂಲಕ್ರಿಯೆಗಳನ್ನು ನಡೆಸುತ್ತವೆ. ಈ ಕ್ರಿಯೆಗಳನ್ನು ಜೀವಕ್ರಿಯೆಗಳು ಎನ್ನುತ್ತಾರೆ. ಇದರಲ್ಲಿ ಮುಖ್ಯವಾದವುಗಳು ಜೀರ್ಣಕ್ರಿಯೆ, ಉಸಿರಾಟ, ವಿಸರ್ಜನೆ, ಸಾಗಾಣಿಕೆ, ಸಂತಾನೋತ್ಪತ್ತಿ ಇತ್ಯಾದಿಗಳು. ಈ ಎಲ್ಲ ಜೀವಕ್ರಿಯೆಗಳನ್ನು ನಿರ್ವಹಿಸಲು ಬೇಕಾದ ಶಕ್ತಿಯನ್ನು ಜೀವಿಗಳು ತಾವು ತಯಾರಿಸುವ ಅಥವಾ ಸೇವಿಸುವ ಆಹಾರದಿಂದ ಪಡೆಯುತ್ತವೆ. ಆಹಾರದಿಂದ ಶಕ್ತಿಯು ದೊರೆಯುತ್ತದೆ. ದೇಹದ ವಿವಿಧ ಚಟುವಟಿಕೆಗಳನ್ನು ನಡೆಸಲು ಆಹಾರವು ಉರಿವಿಲಿನಂತೆ ವರ್ತಿಸುತ್ತದೆ. ಆದುದರಿಂದ ವಿವಿಧ ಜೀವಿಗಳು ತಮ್ಮ ಆಹಾರವನ್ನು ಹೇಗೆ ಪಡೆಯುತ್ತವೆ ಎಂಬುದನ್ನು ತಿಳಿಯೋಣ. ಹಸಿರು ಸಸ್ಯಗಳು ತಾವು ತಮ್ಮ ಆಹಾರವನ್ನು ತಾವೇ ತಯಾರಿಸುತ್ತವೆ. ಬಹು ಪಾಲಿನ ಸಸ್ಯಗಳು ಹಸಿರಾಗಿರುವುದರಿಂದ ಕಾರಣ ಅವುಗಳು ಕೋಶದಲ್ಲಿರುವ ಪತ್ರಹರಿತು ಎಂಬ ವರ್ಣಕಾರಿ ಎಂದು ನಿಮಗೆ ತಿಳಿದಿದೆ. ಇದು ಸೂರ್ಯನ ಬೆಳಕಿನಲ್ಲಿರುವ ಶಕ್ತಿಯನ್ನು ಹೀರುವ ಸಾಮರ್ಥ್ಯವನ್ನು ಪಡೆದಿದೆ. ಆದ್ದರಿಂದ ಹಸಿರು ಸಸ್ಯಗಳು ಮಾತ್ರ ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳಬಲ್ಲವು. ದ್ಯುತಿಸಂಶ್ಲೇಷಣೆ. ಹಸಿರು ಸಸ್ಯಗಳು ಹರಿತ್ತಿನ ಸಹಾಯದಿಂದ ಸೂರ್ಯನ ಕಿರಣಗಳಲ್ಲಿರುವ ಬೆಳಕಿನ ಶಕ್ತಿಯನ್ನು ಹೀರಿಕೊಂಡು ನೀರು ಮತ್ತು ಇಂಗಾಲದ ಡೈಆಕ್ಸೈಡ್ ಸಂಯೋಜನೆಗೊಳಿಸಿ ಶರ್ಕರಗಳನ್ನು ಅಥವಾ ಗ್ಲೂಕೋಸ್ ಉತ್ಪತ್ತಿ ಮಾಡುತ್ತವೆ. ಈ ಕ್ರಿಯೆಯನ್ನು ದ್ಯುತಿಸಂಶ್ಲೇಷಣೆ ಕ್ರಿಯೆ ಎಂದು ಕರೆಯುತ್ತಾರೆ. ಈ ಕ್ರಿಯೆಯಲ್ಲಿ ಬಿಡುಗಡೆಯಾದ ಆಮ್ಲಜನಕವು ವಾತಾವರಣವನ್ನು ಸೇರುತ್ತದೆ. ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಹೊಂದಿ ಪಿಷ್ಟ, ಮೇದಸ್ಸು, ಸಸಾರಜನಕ ಇತ್ಯಾದಿ ಆಹಾರ ಪದಾರ್ಥಗಳಲ್ಲಿ ಶೇಖರವಾಗುತ್ತದೆ. ದ್ಯುತಿಸಂಶ್ಲೇಷಣೆಯ ಪ್ರಾಮುಖ್ಯತೆ. ಹಸಿರು ಸಸ್ಯಗಳು ಮಾತ್ರ ಆಹಾರವನ್ನು ತರಿಸುತ್ತವೆ. ಪತ್ರಹರಿತನ್ನು ಹೊಂದಿಲ್ಲದೇ ಇರುವ ಸಸ್ಯಗಳು ಮತ್ತು ಎಲ್ಲ ಪ್ರಾಣಿಗಳು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಹಸಿರು ಸಸ್ಯಗಳನ್ನು ತಮ್ಮ ಆಹಾರಕ್ಕಾಗಿ ಅವಲಂಬಿಸಿವೆ. ದ್ಯುತಿಸಂಶ್ಲೇಷಣೆಯಲ್ಲಿ ಸಸ್ಯಗಳು ಇಂಗಾಲದ ಡೈಆಕ್ಸೈಡನ್ನು ಬಳಸಿಕೊಳ್ಳುತ್ತವೆ. ಇದರಿಂದ ಇತರ ಜೀವಿಗಳು ಉಸಿರಾಟದ ಸಹಾಯದಲ್ಲಿ ಬಿಡುಗಡೆಯಾದ ಇಂಗಾಲದ ಡೈಆಕ್ಸೈಡ್ ವಾತಾವರಣದಲ್ಲಿ ಶೇಖರವಾಗುವುದು ತಪ್ಪುತ್ತದೆ. ದ್ಯುತಿಸಂಶ್ಲೇಷಣೆ ಕ್ರಿಯೆಯಲ್ಲಿ ಜೀವಿಗಳ ಉಸಿರಾಟಕ್ಕೆ ಅವಶ್ಯಕವಾದಂತಹ ಆಮ್ಲಜನಕವು ಬಿಡುಗಡೆಯಾಗುತ್ತದೆ. ಇದರಿಂದ ವಾತಾವರಣದಲ್ಲಿ ಆಮ್ಲಜನಕವು ಸಮತೋಲನವನ್ನು ಏರ್ಪಡುತ್ತದೆ. ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿರುವುದರಿಂದ ಅವುಗಳನ್ನು ಸ್ವಪೋಷಕಗಳು ಎಂದು ಕರೆಯುತ್ತಾರೆ. ಆಹಾರಕ್ಕಾಗಿ ಹಸಿರು ಸಸ್ಯಗಳನ್ನು ಅವಲಂಬಿಸಿರುವ ಜೀವಿಗಳನ್ನು ಪರಪೋಷಕ ಅಥವಾ ಪರಾವಲಂಬಿಗಳು ಎಂದು ಕರೆಯುತ್ತಾರೆ. ಕೆಲವು ಪರಪೋಷಕ ಜೀವಿಗಳು ಜಿಂಕೆ, ಹಸು, ಮೇಕೆ, ಮೊಲ ಮುಂತಾದ ಪ್ರಾಣಿಗಳು ತಮ್ಮ ಆಹಾರಕ್ಕಾಗಿ ನೇರವಾಗಿ ಸಸ್ಯಗಳನ್ನು ಅವಲಂಬಿಸಿರುತ್ತವೆ. ಇವುಗಳನ್ನು ಸಸ್ಯಾಹಾರಿಗಳು ಎನ್ನುತ್ತಾರೆ. ಹುಲಿ, ಸಿಂಹ, ಬೆಕ್ಕು ಮುಂತಾದ ಪ್ರಾಣಿಗಳು ಸಸ್ಯಾಹಾರಿಗಳನ್ನು ತಮ್ಮ ಆಹಾರಕ್ಕಾಗಿ ಅವಲಂಬಿಸಿರುತ್ತವೆ. ಪರಿಸರದಲ್ಲಿ ಕಂಡುಬರುವ ಸ್ವಪೋಷಕ ಮತ್ತು ಪರಪೋಷಕಗಳ ನಡುವೆ ಇರುವ ಇಂತಹ ಪರಸ್ಪರ ಕ್ರಿಯೆಗಳನ್ನು ಆಹಾರ ಸರಪಳಿ ಎನ್ನುತ್ತಾರೆ. ಕೊಳೆತಿನಿಗಳು. ನಾಯಿಕೊಡೆ, ಬ್ಯಾಕ್ಟೀರಿಯಾ ಮುಂತಾದ ಜೀವಿಗಳು ತಮ್ಮ ಆಹಾರವನ್ನು ಕೊಳೆಯುತ್ತಿರುವ ಸಾವಯವ ಪದಾರ್ಥಗಳಿಂದ ಪಡೆಯುತ್ತವೆ. ಇವುಗಳನ್ನು ಸಾವಯೋಪಜೀವಿ ಅಥವಾ ಕೊಳೆತಿನಿಗಳು ಎನ್ನುತ್ತಾರೆ. ಪರೋಪಜೀವಿಗಳು ಕಾಸ್ಕ್ಯೂಟ ಮುಂತಾದ ಹರಿತಿಲ್ಲದ ಸಸ್ಯಗಳು ಮತ್ತು ಶಿಲೀಂಧ್ರಗಳು ಇತರ ಸಸ್ಯಗಳಿಂದ ಆಹಾರವನ್ನು ಪಡೆಯುತ್ತವೆ. ಕೆಲವು ಬ್ಯಾಕ್ಟೀರಿಯಾಗಳು, ಕೊಕ್ಕೆ ಹುಳುಗಳು ಹಾಗೂ ಜಂತು ಹುಳುಗಳು ಸಜೀವಿಗಳಿಂದ ಆಹಾರವನ್ನು ಪಡೆಯುತ್ತವೆ. ಇಂತಹ ಜೀವಿಗಳನ್ನು ಪರೋಪಜೀವಿಗಳು ಎನ್ನುತ್ತಾರೆ. ಕೀಟಹರಿ ಸಸ್ಯಗಳು. ಹೂಜಿಗಿಡ, ನೊಣದ ಬೋನು, ಇಬ್ಬನಿ ಗಿಡ ಮುಂತಾದ ಸಸ್ಯಗಳು ಪತ್ರಹರಿತನ್ನು ಹೊಂದಿದ್ದರೂ ಚೌಗುವ ದೇಶವಲ್ಲೇ ಬೆಳೆಯುವುದರಿಂದ ಸಸಾರಜನಕಗಳನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ. ಇವುಗಳನ್ನು ತಮಗೆ ಬೇಕಾದ ಸಸಾರಜನಕಗಳನ್ನು ಕೀಟದಿಂದ ಪಡೆಯುತ್ತವೆ. ಇವುಗಳನ್ನು ಕೀಟಹರಿ ಜೀವಿಗಳು ಎನ್ನುತ್ತಾರೆ. ಪ್ರಾಣಿಗಳಲ್ಲಿ ಪೋಷಣೆ. ಪ್ರಾಣಿಗಳು ಸೇವಿಸಿದ ಆಹಾರವನ್ನು ಜೀರ್ಣಿಸಿ ದೇಹಗತವನ್ನಾಗಿ ಮಾಡುವ ಪ್ರಕ್ರಿಯೆಯನ್ನು ಪೋಷಣೆ ಎನ್ನುತ್ತಾರೆ. ಇದು ಅಂತಗ್ರಹಣ ಜೀರ್ಣಕ್ರಿಯೆ, ಹೀರುವಿಕೆ, ದೇಹಗತವಾಗುವಿಕೆ ಮತ್ತು ಹೊರಹಾಕುವಿಕೆಯನ್ನು ಒಳಗೊಂಡಿರುತ್ತದೆ. ಅಮೀಬಾದಲ್ಲಿ ಪೋಷಣೆ. ಅಮೀಬಾ ಒಂದು ಸೂಕ್ಷ್ಮಾಣುಜೀವಿ. ಮಿಥ್ಯಪಾದಗಳ ಸಹಾಯದಿಂದ ನೀರಿನಲ್ಲಿ ಆಹಾರವನ್ನು ಪಡೆದುಕೊಳ್ಳುತ್ತದೆ. ಕೋಶದಲ್ಲಿ ಉತ್ಪತ್ತಿಯಾದ ಕಿಣ್ವಗಳಿಂದ ಆಹಾರವನ್ನು ಜೀರ್ಣಿಸುತ್ತದೆ. ಜೀರ್ಣವಾಗದ ವಸ್ತುಗಳನ್ನು ಕೋಶದಿಂದ ಹೊರಹಾಕುತ್ತದೆ. ಹೈಡ್ರಾದಲ್ಲಿ ಪೋಷಣೆ. ಹೈಡ್ರಾ ಒಂದು ಸರಳ ಬಹುಕೋಶೀಯ ಜೀವಿ. ಸ್ಪರ್ಶಾಂಗಗಳ ಸಹಾಯದಿಂದ ಆಹಾರವನ್ನು ಹಿಡಿಯುತ್ತದೆ. ಬಾಯಿಯ ಮೂಲಕ ದೇಹ ಕುಹರವನ್ನು ಸೇರಿದ ಆಹಾರವು ಕುಹರದಲ್ಲೂ ನಂತರ ಕುಹರದ ಜೀವಕೋಶಗಳಲ್ಲೂ ಜೀರ್ಣವಾಗುತ್ತದೆ. ಜೀರ್ಣವಾಗದೇ ಇರುವ ಆಹಾರವು ಬಾಯಿಯ ಮೂಲಕ ಹೊರಹಾಕಲ್ಪಡುತ್ತದೆ. ಎರೆಹುಳು ಮುಂತಾದ ಪ್ರಾಣಿಗಳಲ್ಲಿ ಪೋಷಣೆ. ಎರೆಹುಳು, ಜಿರಳೆ,
ಮೀನು, ಕಪ್ಪೆ ಮುಂತಾದ ಮೇಲ್ಮಟ್ಟದ ಬಹುಕೋಶೀಯ ಜೀವಿಗಳಲ್ಲಿ ಆಹಾರವು ನಿರ್ದಿಷ್ಟ ಜೀರ್ಣನಾಳದ ಮೂಲಕ ಹಾದು ಹೋಗುವಾಗ ಕಿಣ್ವಗಳ ಸಹಾಯದಿಂದ ಜೀರ್ಣವಾಗುತ್ತದೆ. ನಂತರ ರಕ್ತದಿಂದ ಹೀರಲ್ಪಡುತ್ತದೆ. ಜೀರ್ಣವಾಗದ ಆಹಾರ ಮಲದ್ವಾರದ ಮೂಲಕ ಹೊರಹಾಕಲ್ಪಡುತ್ತದೆ. ಮಾನವನಲ್ಲಿ ಜೀರ್ಣಕ್ರಿಯೆ. ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಬಾಯಿ, ಗಂಟಲು, ಅನ್ನನಾಳ, ಜಠರ, ಕರಳು, ಮಲದ್ವಾರ ಮುಂತಾದ ಅಂಗಗಳು, ಪಿತ್ತಜನಕಾಂಗ ಮತ್ತು ಮೆದೋಜೀರಕಾಂಗಗಳೆಂಬ ಗ್ರಂಥಿಗಳಿರುವುದನ್ನು ನೀವು ಹಿಂದಿನ ತರಗತಿಯಲ್ಲಿ ತಿಳಿದಿದ್ದೀರಿ. ಸಂಕೀರ್ಣ ಆಹಾರ ಕಣಗಳು ಈ ಜೀರ್ಣನಾಳದ ಮೂಲಕ ಹಾದು ಹೋಗುವ ಬಾಯಿ, ಜಠರ, ಕರಳು ಮುಂತಾದ ಅಂಗಗಳಲ್ಲಿ ಹಂತ ಹಂತವಾಗಿ ಜೀರ್ಣವಾಗಿ ಸರಳ ಗಣ ನಂತರ ವಿಲೇಗಳಲ್ಲಿರುವ ರಕ್ತನಾಳಗಳಿಂದ ಹೀರಲ್ಪಡುತ್ತದೆ. ಈ ಅಂಗಗಳಲ್ಲಿ ಆಹಾರದಲ್ಲಿ ಆಗುವ ಬದಲಾವಣೆ ಬಗ್ಗೆ ನೀವು ತಿಳಿದಿದ್ದೀರಿ. ಉಸಿರಾಟವೆಂಬ ಜೀವಕ್ರಿಯೆಯಿಂದ ಶಕ್ತಿಯ ಬಿಡುಗಡೆ. ಉಸಿರಾಟದ ಪ್ರಕ್ರಿಯೆ. ಜೀವಿಗಳಲ್ಲಿ ಶಕ್ತಿಯು ಆಹಾರದಿಂದ ದೊರೆಯುತ್ತದೆ ಎಂದು ನಿಮಗೆ ತಿಳಿದಿದೆ. ಆಹಾರದಲ್ಲಿರುವ ರಾಸಾಯನಿಕ ಶಕ್ತಿ ಆಮ್ಲಜನಕದಿಂದ ದಹಿಸಲ್ಪಟ್ಟಾಗ ಮಾತ್ರ ಶಾಖಶಕ್ತಿ ಬಿಡುಗಡೆಯಾಗಿ ಕೋಶದ ಚಟುವಟಿಕೆಗಳಿಗೆ ಸಹಾಯಕಾರಿಯಾಗುತ್ತದೆ. ಹೀಗೆ ಜೀವಿಗಳಲ್ಲಿ ಅನಿಲಗಳ ವಿನಿಮಯದಿಂದ ಆಹಾರದಲ್ಲಿರುವ ರಾಸಾಯನಿಕ ಶಕ್ತಿ ಶಾಖಶಕ್ತಿಯಾಗಿ ಪರಿವರ್ತನೆಯಾಗುವುದನ್ನು ಉಸಿರಾಟ ಎನ್ನುತ್ತಾರೆ. ಉಸಿರಾಟದ ಫಲಿತಾಂಶವಾಗಿ ಉತ್ಪತ್ತಿಯಾದ ಶಾಖಶಕ್ತಿಯನ್ನು ದೇಹದ ಕೋಶಗಳು ತಮ್ಮ ಚಟುವಟಿಕೆಗಳಿಗಾಗಿ ಬಳಸಿಕೊಳ್ಳುತ್ತವೆ. ಅನೇಕ ಜೀವಿಗಳು ಉಸಿರಾಟ ಕ್ರಿಯೆಯಲ್ಲಿ ಆಮ್ಲಜನಕವನ್ನು ಬಳಸಿಕೊಂಡು ಆಹಾರವನ್ನು ದಹಿಸುತ್ತವೆ. ಈ ರೀತಿಯ ಉಸಿರಾಟವನ್ನು ಆಮ್ಲಜನಕ ಸಹಿತ ಉಸಿರಾಟ ಎನ್ನುತ್ತಾರೆ. ಉದಾಹರಣೆ ಸಸ್ಯ ಮತ್ತು ಪ್ರಾಣಿಗಳು. ಈಸ್ಟ್ನಂತಹ ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾಗಳು ಆಮ್ಲಜನಕದ ಸಹಾಯವಿಲ್ಲದೆ ಆಹಾರವನ್ನು ವಿಘಟಿಸಿ ಶಕ್ತಿಯನ್ನು ಪಡೆದುಕೊಳ್ಳುತ್ತವೆ. ಈ ರೀತಿಯ ಉಸಿರಾಟವನ್ನು ಆಮ್ಲಜನಕರಹಿತ ಉಸಿರಾಟ ಎನ್ನುತ್ತಾರೆ. ಸಸ್ಯಗಳಲ್ಲಿ ಉಸಿರಾಟ. ಸಸ್ಯಗಳಲ್ಲಿ ಉಸಿರಾಟದ ಅಂಗಗಳಿಲ್ಲ. ಎಲೆಗಳಲ್ಲಿರುವ ಪತ್ರರಂಧ್ರಗಳು, ಕಾಂಡದ ವಾಯು ತೆರಪುಗಳು ಮತ್ತು ಬೇರಿನ ಕೋಶಗಳ ಮೂಲಕ ವಾತಾವರಣದ ಗಾಳಿ ಸಸ್ಯವನ್ನು ಪ್ರವೇಶಿಸಿ ಗಾಳಿಯ ಅವಕಾಶವನ್ನು ತುಂಬುತ್ತದೆ. ಸುತ್ತಲೂ ಇರುವ ಕೋಶಗಳು ಅವಕಾಶಗಳಲ್ಲಿರುವ ಗಾಳಿಯಿಂದ ಆಮ್ಲಜನಕವನ್ನು ಪಡೆದು ಇಂಗಾಲದ ಡೈಆಕ್ಸೈಡ್ಗಳನ್ನು ಬಿಡುಗಡೆ ಮಾಡುತ್ತವೆ. ಆಮ್ಲಜನಕದಿಂದ ಆಹಾರವನ್ನು ದಹಿಸಿ ಶಕ್ತಿಯನ್ನು ಪಡೆಯುತ್ತವೆ. ಅಂದರೆ ಉಸಿರಾಟದ ಕ್ರಿಯೆ ಸಸ್ಯ ಮತ್ತು ಪ್ರಾಣಿಗಳೆಲ್ಲೆರಡರಲ್ಲಿಯೂ ಕಂಡುಬರುವ ಸಾಮಾನ್ಯ ಕ್ರಿಯೆಯಾಗಿದೆ. ದ್ಯುತಿ ಸಂಶ್ಲೇಷಣೆ ಸಸ್ಯಗಳಲ್ಲಿ ಮಾತ್ರ ಕಂಡುಬರುವ ವಿಶೇಷ ಕ್ರಿಯೆಯಾಗಿದೆ. ನಿಮಗೆ ಈಗ ದ್ಯುತಿ ಸಂಶ್ಲೇಷಣೆ ಮತ್ತು ಉಸಿರಾಟ ಕ್ರಿಯೆಗಳ ನಡುವಿನ ವ್ಯತ್ಯಾಸ ತಿಳಿದಂತಾಗಿದೆ. ಪ್ರಾಣಿಗಳಲ್ಲಿ ಉಸಿರಾಟದ ಅಂಗಗಳು. ಜಲವಾಸಿ ಜೀವಿಗಳಲ್ಲಿ ಉಸಿರಾಟ. ಅಮೀಬಾ ಮತ್ತು ಹೈಡ್ರಾಗಳಂತಹ ಜಲವಾಸಿ ಸರಳ ಜೀವಿಗಳಲ್ಲಿ ಉಸಿರಾಟಕ್ಕಾಗಿ ವಿಶೇಷ ಅಂಗಗಳಿಲ್ಲ. ಈ ಜೀವಿಗಳು ಕೋಶಗಳ ಸುತ್ತಲಿನ ನೀರನ್ನೊಡನೆ ನೇರ ಸಂಪರ್ಕ ಹೊಂದಿದ್ದು ನೀರಿನಿಂದ ಆಮ್ಲಜನಕ ಕೋಶಕ್ಕೂ, ಕೋಶದಿಂದ ಇಂಗಾಲದ ಡೈಆಕ್ಸೈಡ್ಗೂ, ವಿಸರಣದಿಂದ ನೀರಿಗೂ ವಿನಿಮಯವಾಗುತ್ತದೆ. ಭೂವಾಸಿ ಜೀವಿಗಳಲ್ಲಿ ಉಸಿರಾಟ. ಎರೆಹುಳು, ಜಿಗರಣೆ, ತಿಗಳೆ ಮುಂತಾದ ಭೂವಾಸಿ ಪ್ರಾಣಿಗಳಲ್ಲಿ ಉಸಿರಾಟದ ಅಂಗಗಳಿಲ್ಲ. ಈ ಜೀವಿಗಳು ದೇಹವು ತೇವಭರಿತವಾದ ಚರ್ಮದಿಂದ ಆವರಿಸಲ್ಪಟ್ಟಿದೆ. ವಿಸರಣೆಯ ಮೂಲಕ ಉಸಿರಾಟ ನಡೆಸಲು ಚರ್ಮ ನೆರವಾಗುತ್ತದೆ. ಕೀಟಗಳ ದೇಹಗಳಲ್ಲಿ ಶ್ವಾಸನಾಳಗಳ ಮೂಲಕ ವಾತಾವರಣದಲ್ಲಿರುವ ಆಮ್ಲಜನಕ ದೇಹದ ಎಲ್ಲ ಭಾಗಗಳಿಗೆ ತಲುಪುತ್ತದೆ ಮತ್ತು ಇಂಗಾಲದ ಡೈಆಕ್ಸೈಡ್ ವಾತಾವರಣದ ಕಡೆಗೆ ಬಿಡುಗಡೆಯಾಗುತ್ತದೆ. ಮೀನಿನಂತಹ ಜಲವಾಸಿ ಪ್ರಾಣಿಗಳಲ್ಲಿ ಉಸಿರಾಟವು ಕಿವಿರುಗಳೆಂಬ ವಿಶೇಷ ಅಂಗಗಳ ಮೂಲಕ ನಡೆಯುತ್ತದೆ. ಕಿವಿರುಗಳ ಮೇಲೆ ನೀರು ಹರಿದಾಗ ನೀರಿನಲ್ಲಿ ಕರಗಿರುವ ಆಮ್ಲಜನಕ ಕಿವಿರುಗಳಲ್ಲಿರುವ ರಕ್ತನಾಳಗಳಿಗೆ ಮತ್ತು ರಕ್ತನಾಳಗಳಲ್ಲಿರುವ ಇಂಗಾಲದ ಡೈಆಕ್ಸೈಡ್ ವಿಸರಣದಿಂದ ನೀರಿಗೆ ವಿನಿಮಯವಾಗುತ್ತದೆ. ಭೂವಾಸಿ ಕಶೇರುಕವಾದ ಕಪ್ಪೆಯಲ್ಲಿ ತೇವಭರಿತ ಚರ್ಮ ಮತ್ತು ಶ್ವಾಸಕೋಶಗಳಿಂದ ಉಸಿರಾಟ ನಡೆಯುತ್ತದೆ. ಸಸ್ತನಿಗಳಲ್ಲಿ ಉಸಿರಾಟವು ಶ್ವಾಸಕೋಶಗಳಿಂದ ನಡೆಯುತ್ತದೆ. ಮಾನವನಲ್ಲಿ ಉಸಿರಾಟ. ಮಾನವನಲ್ಲಿ ಉಸಿರಾಟದ ಅಂಗಗಳು ಮತ್ತು ಅವುಗಳ ಕಾರ್ಯವಿಧಾನವನ್ನು ಕುರಿತು ನೀವು ಈಗಾಗಲೇ ತಿಳಿದಿದ್ದೀರಿ. ಮೂಗಿನ ಒಳಭಾಗವನ್ನು ಆವರಿಸಿರುವ ಉಪಚರ್ಮ ಅಂಗಾಂಶವು ಸೂಕ್ಷ್ಮ ರೋಮಗಳನ್ನು ಹೊಂದಿದೆ. ಅಲ್ಲದೆ ಶ್ಲೇಷ್ಠವನ್ನು ಸ್ರವಿಸುತ್ತದೆ. ಇವು ಒಳತೆಗೆದುಕೊಂಡು ಗಾಳಿಯಲ್ಲಿರುವ ಧೂಳಿನ ಕಣಗಳು ಮತ್ತು ಅಣುಜೀವಿಗಳನ್ನು ಶ್ವಾಸಕೋಶವನ್ನು ಸೇರದಂತೆ ತಡೆಯುತ್ತವೆ. ಗಂಟಿಲಿನಲ್ಲಿ ಅನ್ನನಾಳದ ಮುಂಭಾಗದಲ್ಲಿ ಧ್ವನಿಪೆಟ್ಟಿಗೆ ಇದೆ. ಆಹಾರವನ್ನು ನುಂಗುವಾಗ ಶ್ವಾಸಪಟಲ ಎಪಿಗ್ಲಟಿಸ್ ಧ್ವನಿಪೆಟ್ಟಿಗೆಯನ್ನು ಮುಚ್ಚಿ ಆಹಾರ ಶ್ವಾಸನಾಳಕ್ಕೆ ಹೋಗದಂತೆ ತಡೆಯುತ್ತದೆ. ನೀವು ಮಾತನಾಡುವುದು ಮತ್ತು ಹಾಡುವುದು ಹೇಗೆ ಸಾಧ್ಯವಾಯಿತು ಗೊತ್ತೇ? ಅದು ಧ್ವನಿಪೆಟ್ಟಿಗೆಯಲ್ಲಿರುವ ಸ್ವರತಂತುಗಳಿಂದ ಸಾಧ್ಯವಾಗಿದೆ. ಉಸಿರಾಟದ ಚಲನೆಗಳು. ಮಾನವನಲ್ಲಿ ಎರಡು ವಿಧವಾದ ಉಸಿರಾಟ ಚಲನೆಗಳನ್ನು ಕಾಣಬಹುದು. ಉಚ್ಛ್ವಾಸ ಮತ್ತು ನಿಚ್ಛ್ವಾಸ. ಗಾಳಿಯನ್ನು ಮೂಗಿನ ಮೂಲಕ ಶ್ವಾಸಕೋಶಗಳಿಗೆ ತೆಗೆದುಕೊಳ್ಳುವುದನ್ನು ಉಚ್ಛ್ವಾಸ ಎನ್ನುತ್ತಾರೆ. ಶ್ವಾಸಕೋಶಗಳಲ್ಲಿರುವ ಗಾಳಿಯನ್ನು ಮೂಗಿನ ಮೂಲಕ ಹೊರಹೂಡುವುದನ್ನು ನಿಶ್ವಾಸ ಎನ್ನುತ್ತಾರೆ. ಮೂಗಿನ ಮೂಲಕ ಒಳತೆಗೆದುಕೊಂಡ ಗಾಳಿಯು ಮೂಗು, ಗಂಟಲು, ಶ್ವಾಸನಾಳದ ಕವಲುಗಳು,
ನಂತರ ವಾಯುಕೋಶಗಳಲ್ಲಿ ಸೇರುತ್ತದೆ. ವಾಯುಕೋಶಗಳನ್ನು ರಕ್ತ ಲೋಮನಾಳಗಳು ಆವರಿಸಿದೆ. ವಾಯುಕೋಶ ಮತ್ತು ಲೋಮನಾಳಗಳಲ್ಲಿರುವ ರಕ್ತದ ನಡುವೆ ಅನಿಲ ವಿನಿಮಯವಾಗುತ್ತದೆ. ಕೆಂಪು ರಕ್ತಗಳಲ್ಲಿರುವ ಹಿಮೋಗ್ಲೋಬಿನ್ ಎಂಬ ವರ್ಣಕ ವಸ್ತು ಆಮ್ಲಜನಕವನ್ನು ಹೀರಿಕೊಂಡು ಕೋಶಗಳಿಗೆ ಒಯ್ಯುತ್ತದೆ. ರಕ್ತವು ಜೀವಕೋಶಗಳನ್ನು ಆವರಿಸಿರುವ ಲೋಮನಾಳಗಳಲ್ಲಿ ಹರಿದಾಗ ಜೀವಕೋಶ ಮತ್ತು ಲೋಮನಾಳಗಳಲ್ಲಿರುವ ರಕ್ತದ ನಡುವೆ ಅನಿಲಗಳ ವಿನಿಮಯವಾಗುತ್ತದೆ. ರಕ್ತದಲ್ಲಿರುವ ಆಮ್ಲಜನಕ ಜೀವಕೋಶಗಳಿಗೂ ಅಜೀವಕೋಶಗಳಲ್ಲಿರುವ ಇಂಗಾಲದ ಡೈಆಕ್ಸೈಡ್ ರಕ್ತಕ್ಕೂ ಹರಿಯುತ್ತದೆ. ಮತ್ತೆ ರಕ್ತವು ವಾಯುಕೋಶದ ಸುತ್ತಲೂ ಹರಿಯುವಾಗ ಇಂಗಾಲದ ಡೈಆಕ್ಸೈಡ್ ವಾಯುಕೋಶಗಳಿಗೆ ಹರಿದು ಶ್ವಾಸನಾಳ ಹಾಗೂ ಮೂಗಿನ ಮೂಲಕ ಹೊರಹಾಕಲ್ಪಡುತ್ತದೆ. ಸಾಗಾಣಿಕಾ ವ್ಯೂಹ. ವಸ್ತುಗಳನ್ನು ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸಾಗಿಸುವ ಅಂಗವ್ಯೂಹಕ್ಕೆ ಸಾಗಾಣಿಕಾ ವ್ಯೂಹ ಎನ್ನುತ್ತಾರೆ. ಸಾಗಾಣಿಕಾ ವ್ಯೂಹವು ಕೋಶಕ್ಕೆ ಬೇಕಾದ ಅವಶ್ಯಕ ವಸ್ತುಗಳಾದ ಆಹಾರ, ಆಮ್ಲಜನಕ, ಕಿಣ್ವಗಳು ಮತ್ತು ಹಾರ್ಮೋನುಗಳನ್ನು ದೇಹದ ವಿವಿಧ ಭಾಗಗಳಿಂದ ಕೋಶಕ್ಕೆ ಸಾಗಿಸುತ್ತದೆ. ಅಲ್ಲದೆ ಕೋಶದಲ್ಲಿ ಉತ್ಪತ್ತಿಯಾದ ನಿರುಪಯುಕ್ತ ವಸ್ತುಗಳನ್ನು ವಿಸರ್ಜನಾಂಗಗಳಿಗೆ ಸಾಗಿಸುತ್ತದೆ. ಸರಳ ಜೀವಿಗಳಲ್ಲಿ ಸಾಗಾಣಿಕೆ. ಅಮೀಬಾದಂತಹ ಏಕಕೋಶೀಯ ಜೀವಿಗಳು ತಮಗೆ ಬೇಕಾದ ಆಹಾರ ಮತ್ತು ಆಮ್ಲಜನಕವನ್ನು ನೇರವಾಗಿ ವಾತಾವರಣದಿಂದ ಪಡೆದುಕೊಳ್ಳುವಲ್ಲಿ ಉತ್ಪತ್ತಿಯಾದ ನಿರುಪಯುಕ್ತ ವಸ್ತುಗಳನ್ನು ವಾತಾವರಣಕ್ಕೆ ಹೊರಹಾಕುತ್ತವೆ. ಹೈಡ್ರಾದಂತಹ ಸರಳ ಬಹುಕೋಶೀಯ ಜೀವಿಗಳಲ್ಲಿ ವಸ್ತುಗಳ ಸಾಗಾಣಿಕೆಯು ವಿಸರ್ಜನೆಯಿಂದ ಒಂದು ಕೋಶದಿಂದ ಮತ್ತೊಂದು ಕೋಶಕ್ಕೆ ನಡೆಯುತ್ತದೆ. ಗಮನಿಸಿ, ವಸ್ತುಗಳು ಹೆಚ್ಚಿನ ಸಾಂದ್ರತೆ ಇರುವ ಪ್ರದೇಶದಿಂದ ಕಡಿಮೆ ಸಾಂದ್ರತೆ ಇರುವ ಪ್ರದೇಶಕ್ಕೆ ಚಲಿಸುವುದನ್ನು ವಿಸರಣೆ ಎನ್ನುತ್ತಾರೆ. ಮೇಲ್ಮಟ್ಟದ ಜೀವಿಗಳಲ್ಲಿ ಸಾಗಾಣಿಕೆ. ಮೇಲ್ಮಟ್ಟದ ಜೀವಿಗಳಲ್ಲಿ ಸಂಕೀರ್ಣವಾದ ದೇಹ ರಚನೆ ಇದ್ದು ಕೋಶಗಳ ಸಂಖ್ಯೆ ಹೆಚ್ಚಾಗಿರುವುದರಿಂದ ವಸ್ತುಗಳ ಸಾಗಾಣಿಕೆಯ ವಿಸರಣೆಯಿಂದ ಮಾತ್ರ ಸಾಧ್ಯವಿಲ್ಲ. ಆದ್ದರಿಂದ ಕೋಶಗಳಿಗೆ ಅವಶ್ಯಕ ವಸ್ತುಗಳನ್ನು ಸಾಗಿಸಲು ಒಂದು ದ್ರವರೂಪ ಮಾಧ್ಯಮದ ಹಾಗೂ ನಾಳಗಳ ಅವಶ್ಯಕತೆ ಇರುತ್ತದೆ. ಸಸ್ಯಗಳಲ್ಲಿ ಸಾಗಾಣಿಕೆ. ಕೆಳವರ್ಗದ ಸಸ್ಯಗಳಾದ ಪಾಚಿಗಳಲ್ಲಿ ನೀರು ಮತ್ತು ಆಹಾರ ವಿಸರಣೆಯಿಂದ ಒಂದು ಕೋಶದಿಂದ ಮತ್ತೊಂದು ಕೋಶಕ್ಕೆ ಸಾಗಿಸಲ್ಪಡುತ್ತದೆ. ಮೇಲ್ವರ್ಗದ ಸಸ್ಯಗಳಾದ ಜರಿ ಗಿಡಗಳು ಮತ್ತು ಹೂ ಬಿಡುವ ಸಸ್ಯಗಳಲ್ಲಿ ವಾಹಕ ಅಂಗಾಂಶಗಳು ನೀರು ಮತ್ತು ಆಹಾರವನ್ನು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸಾಗಿಸುತ್ತವೆ. ಜೈಲಮ್ ಎಂಬ ಅಂಗಾಂಶ ಎಲೆಗಳಿಗೆ ಬೇರುಗಳಿಗೆ ಹೀರಿಕೊಂಡ ಲವಣಯುಕ್ತ ಕರಗಿದ ನೀರನ್ನು ಸಾಗಿಸುತ್ತದೆ. ಎಲೆ ತಯಾರಿಸಿದ ಆಹಾರವನ್ನು ಪ್ಲೋಯಮ್ ಎಂಬ ಅಂಗಾಂಶವು ಸಸ್ಯದ ಇತರೆ ಭಾಗಗಳಿಗೆ ಸಾಗಿಸುತ್ತವೆ. ಪ್ರಯೋಗ. ಉದ್ದವಾದ ತೊಟ್ಟಿರುವ ಕಾರ್ಪೊರೇಷನ್ನಂತಹ ಬಿಳಿಯ ಬಣ್ಣದ ಹೂವನ್ನು ತೆಗೆದುಕೊಳ್ಳಿ. ತೋಟನ್ನು ಉದ್ದವಾಗಿ ಸೀಳಿ ಎರಡು ಬೀಕರುಗಳಲ್ಲಿ ನೀರನ್ನು ತೆಗೆದುಕೊಂಡು ಒಂದರಲ್ಲಿ ನೀಲಿ ಬಣ್ಣ ಮತ್ತೊಂದರಲ್ಲಿ ಕೆಂಪು ಬಣ್ಣವನ್ನು ಸೇರಿಸಿ ಹೂವಿನ ತೋಟಿನ ಎಳೆದ ಎರಡು ಭಾಗಗಳನ್ನು ಎರಡು ಬೀಕರುಗಳಲ್ಲಿ ನೀರಿನಲ್ಲಿ ಮುಳುಗಿರುವಂತೆ ಇಡಿ. ಕೆಲವು ಗಂಟೆಗಳ ನಂತರ ಹೂವನ್ನು ಗಮನಿಸಿದಾಗ ಹೂವಿನ ಅರ್ಧ ಭಾಗ ಕೆಂಪಾಗಿ ಮತ್ತು ಅರ್ಧ ಭಾಗ ನೀಲಿಯಾಗಿರುತ್ತದೆ. ಕಾರಣ, ತೊಟ್ಟಿನ ಭಾಗಗಳಲ್ಲಿರುವ ಜೈಲಮ್ ಅಂಗಾಂಶ ಎರಡು ಬಣ್ಣಗಳಲ್ಲಿರುವ ನೀರನ್ನು ಹೂವಿಗೆ ಸಾಗಿಸಿರುತ್ತದೆ. ಮಾನವನಲ್ಲಿ ಸಾಗಾಣಿಕಾ ವ್ಯೂಹ. ಮಾನವನಲ್ಲಿ ಹೃದಯ, ರಕ್ತನಾಳಗಳು ಮತ್ತು ರಕ್ತವನ್ನು ಒಳಗೊಂಡ ಸಾಗಾಣಿಕಾ ವ್ಯೂಹವಿದ್ದು ರಕ್ತವನ್ನು ಹೇಗೆ ಸಾಗಿಸುತ್ತದೆ ಎಂಬುದನ್ನು ತಿಳಿಯೋಣ. ತಿಳಿದಿರಿ, ಪ್ರೌಢ ವ್ಯಕ್ತಿಯಲ್ಲಿ ಹೃದಯದ ತೂಕ 300 ಗ್ರಾಂ. ಮಾನವನ ಹೃದಯ ಒಂದು ದಿನದಲ್ಲಿ 12,000 ಲೀಟರ್ಗಳಷ್ಟು ರಕ್ತವನ್ನು ಒತ್ತಿ ತಳ್ಳುತ್ತದೆ. ಹೃದಯವು ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೂ ಒತ್ತಿ ತಳ್ಳುವ ಅಂಗ. ಹೃದಯದಲ್ಲಿ ಎರಡು ಹೃತ್ಕರ್ಣಗಳು ಹಾಗೂ ಹೃತ್ಕುಕ್ಷಿಗಳು ಎರಡು ಇವೆ ಎಂದು ಗಮನಿಸಲಾಗಿದೆ. ದೇಹದ ಭಾಗಗಳಿಂದ ರಕ್ತವನ್ನು ತರುವ ಉಚ್ಚ ಮತ್ತು ನೀಚ ಅಭಿಧಮನಿಗಳು ಹೃತ್ಕರ್ಣಗಳಿಗೆ ತೆರೆಯಲ್ಪಡುತ್ತವೆ. ದೇಹದ ಭಾಗಗಳಿಗೆ ರಕ್ತವನ್ನು ಒಯ್ಯುವ ಮಹಾಪಧಮನಿಗಳು ಎಡ ಹೃತ್ಕುಕ್ಷಿಯಿಂದ ಹೊರಡಲ್ಪಡುತ್ತವೆ. ಹೃದಯವು ವಿಶೇಷ ಸ್ನಾಯುಗಳಿಂದ ಆಗಿದ್ದು ಇವುಗಳ ಸಂಕೋಚನ ಮತ್ತು ವಿಕಸನಗಳಿಂದ ರಕ್ತವನ್ನು ಅಭಿಧಮನಿಗಳಿಂದ ಗ್ರಹಿಸಿ ಅಪಧಮನಿಗಳಿಗೆ ಒತ್ತಿ ತಳ್ಳುತ್ತವೆ. ಈ ಕ್ರಿಯೆಯಲ್ಲಿ ಹೃದಯದ ಕಪಾಟಗಳ ತೆರೆದು ಮುಚ್ಚಿದಾಗ ಉಂಟಾಗುವ ಲಬ್ ಡಬ್ ಧ್ವನಿಯನ್ನು ಹೃದಯದ ಬಡಿತ ಎನ್ನುತ್ತಾರೆ. ಇದನ್ನು ಸೆಥೋಸ್ಕೋಪ್ ಎಂಬ ಉಪಕರಣದಿಂದ ಅಳೆಯುವುದನ್ನು ನೀವು ನೋಡಿರಬಹುದು. ಆರೋಗ್ಯವಂತ ಪ್ರೌಢ ವ್ಯಕ್ತಿಯ ಹೃದಯವು ನಿಮಿಷಕ್ಕೆ 70-75 ಸಲ ಬಡಿಯುತ್ತದೆ. ಹೃದಯ ತನ್ನ ಸಂಕೋಚನದಿಂದ ರಕ್ತವನ್ನು ಉಪಧಮನಿಗಳಿಗೆ ಒತ್ತಿ ತಳ್ಳಿದಾಗ ಅವುಗಳ ಗೋಡೆಗಳ ಮೇಲೆ ಒತ್ತಡ ಏರ್ಪಡುತ್ತದೆ. ಇದನ್ನು ರಕ್ತದ ಒತ್ತಡ ಎನ್ನುತ್ತಾರೆ. ಇದನ್ನು ಸಿಗ್ಮೋಮಾನೋಮೀಟರ್ ಎಂಬ ಉಪಕರಣದಿಂದ ಅಳೆಯುತ್ತಾರೆ. ಹೃದಯದಿಂದ ರಕ್ತ ಅಪಿಧಮನಿಗಳಲ್ಲಿ ಹರಿದಾಗ ಅವುಗಳ ಗೋಡೆಯಲ್ಲಿ ಅಲೆಯಂತಹ ಚಲನೆ ಉಂಟಾಗುತ್ತದೆ. ಇದನ್ನು ನಾಡಿ ಎನ್ನುತ್ತಾರೆ. ಇದನ್ನು ಹಸ್ತದ ಹೆಬ್ಬೆರಳಿನ ಕೆಳಭಾಗದಲ್ಲಿ ಮಣಿಕಟ್ಟಿನ ಭಾಗದಲ್ಲಿ ಸ್ಪರ್ಶಿಸಿ ತಿಳಿಯಬಹುದು.
ರಕ್ತನಾಳಗಳು. ಮಾನವನಲ್ಲಿ ಅಪಧಮನಿ, ಅಭಿಧಮನಿ ಮತ್ತು ಲೋಮನಾಳಗಳೆಂಬ ರಕ್ತ ನಾಳಗಳು ಇರುವುದನ್ನು ನಿಮಗೆ ತಿಳಿದಿವೆ. ನಿಮಗೆ ಇದು ತಿಳಿದಿರಲಿ. ಫ್ರಾನ್ಸ್ ದೇಶದ ರಿನೆ ಥಿಯೋಫಿಲ್ ಹಯಾಸಿಂತ್ ಲೆನೆಕ್ ಸೆಥೋಸ್ಕೋಪನ್ನು ರೂಪಿಸಿದ್ದರು. ರಕ್ತ ಪರಿಚಲನೆ. ಹೃದಯದಿಂದ ರಕ್ತವು ರಕ್ತನಾಳಗಳ ಮೂಲಕ ದೇಹದ ಭಾಗಗಳಲ್ಲಿ ಹರಿದು ಮತ್ತೆ ಹೃದಯಕ್ಕೆ ಬರುವುದನ್ನು ರಕ್ತ ಪರಿಚಲನೆ ಎನ್ನುತ್ತಾರೆ. ಮಾನವನಲ್ಲಿ ದೈಹಿಕ ಪರಿಚಲನೆ ಮತ್ತು ಶ್ವಾಸಕ ಪರಿಚಲನೆಗಳೆಂಬ ಎರಡು ವಿಧವಾದ ಚಲನೆಗಳು ಕಾಣಬಹುದು. ನಿಮಗದು ತಿಳಿದಿರಲಿ. ಒಂದು ದಿನದಲ್ಲಿ ರಕ್ತವು ತಮ್ಮ ದೇಹವನ್ನು ಸುಮಾರು 1.5 ಮೈಲುಗಳಷ್ಟು ದೂರ ಚಲಿಸುತ್ತವೆ. ಶ್ವಾಸಕ ಚಲನೆ. ಆಮ್ಲಜನಕರಹಿತ ರಕ್ತವು ಹೃದಯದಿಂದ ರಕ್ತನಾಳಗಳ ಮೂಲಕ ಶ್ವಾಸಕೋಶಗಳಿಗೆ ಹರಿದು ಇಂಗಾಲದ ಡೈಆಕ್ಸೈಡನ್ನು ಒದಗಿಸಿ ಆಮ್ಲಜನಕವನ್ನು ಪಡೆದು ಆಮ್ಲಜನಕ ಸಹಿತ ರಕ್ತವಾಗಿ ಬರುವುದನ್ನು ಶ್ವಾಸಕ ಪರಿಚಲನೆ ಎನ್ನುತ್ತಾರೆ. ದೈಹಿಕ ಪರಿಚಲನೆ. ಆಮ್ಲಜನಕ ಸಹಿತ ರಕ್ತವು ಹೃದಯದಿಂದ ರಕ್ತನಾಳಗಳ ಮೂಲಕ ಕೋಶಗಳಿಗೆ ಹರಿದು ಆಮ್ಲಜನಕವನ್ನು ಒದಗಿಸಿ ಇಂಗಾಲದ ಡೈಆಕ್ಸೈಡನ್ನು ಪಡೆದು ಆಮ್ಲಜನಕ ರಹಿತ ರಕ್ತವಾಗಿ ಹೃದಯಕ್ಕೆ ಬರುವುದನ್ನು ದೈಹಿಕ ಪರಿಚಲನೆ ಎನ್ನುತ್ತಾರೆ. ರಕ್ತವು ದ್ರವರೂಪದ ಅಂಗಾಂಶವೆಂದು ರಕ್ತನಾಳಗಳನ್ನು ಈಗಾಗಲೇ ತಿಳಿದಿದ್ದೀರಿ. ರಕ್ತವು ದ್ರವ ಮತ್ತು ಘನ ರೂಪದಲ್ಲಿ ಮತ್ತು ಪ್ಲಾಸ್ಮಾ ದ್ರವ ಘಟಕ, ಕೆಂಪು ರಕ್ತ ಕಣ, ಬಿಳಿಯ ರಕ್ತ ಕಣ ಮತ್ತು ಕಿರುತಟ್ಟೆಗಳು ಘನಘಟಕಗಳಾಗಿವೆ. ನಿಮಗಿದು ಗೊತ್ತೇ? ಮಾನವನ ದೇಹದ ರಕ್ತದ ಬಣ್ಣ ಕೆಂಪು, ಜಿರಳೆ ಬಿಳಿ, ಸೀಗಡಿ ಮೀನು ಹಸಿರು, ನಕ್ಷತ್ರ ಮೀನು ನೀಲಿ ಬಣ್ಣದಲ್ಲಿರುತ್ತದೆ. ಪ್ಲಾಸ್ಮಾದಲ್ಲಿ 90% ನೀರು ಇರುವುದರಿಂದ ರಕ್ತವು ದ್ರವ ರೂಪವಾಗಿದೆ. ಇದರಿಂದ ವಸ್ತುಗಳು ಸಾಗಣೆ ಸುಲಭವಾಗಿದೆ. ಕೆಂಪು ರಕ್ತ ಕಣಗಳು ಹಿಮೋಗ್ಲೋಬಿನ್ ಎಂಬ ಕೆಂಪು ವರ್ಣಕಗಳನ್ನು ಹೊಂದಿದ್ದು ಆಮ್ಲಜನಕವು ದೇಹದ ವಿವಿಧ ಭಾಗಗಳಲ್ಲಿ ಒಯ್ಯಲ್ಪಡುತ್ತದೆ. ತಿಳಿದಿರಿ, ರಕ್ತದ 50% ಪ್ರಮಾಣ ಕೆಂಪು ರಕ್ತ ಕಣಗಳಿಂದಾಗಿರುತ್ತದೆ. ಬಿಳಿ ರಕ್ತ ಕಣಗಳು ರೋಗಾಣುಗಳನ್ನು ನಾಶಪಡಿಸುತ್ತವೆ. ಕಿರುತಟ್ಟೆಗಳು ರಕ್ತ ಹೆಪ್ಪುಗಟ್ಟಲು ಸಹಕಾರಿಯಾಗಿವೆ. ನಿಮಗಿದು ತಿಳಿದಿರಲಿ. 1 ತೊಟ್ಟು ರಕ್ತದಲ್ಲಿ ಸುಮಾರು 1 ಬಿಲಿಯನ್ ಕೆಂಪು ರಕ್ತ ಕಣಗಳು, 2 ಬಿಲಿಯನ್ ಬಿಳಿಯ ರಕ್ತ ಕಣಗಳು ಇರುತ್ತವೆ. ರಕ್ತದ ಕುಂಪುಗಳು. ಪ್ಲಾಸ್ಮಾ ಮತ್ತು ಕೆಂಪು ರಕ್ತ ಕಣಗಳಲ್ಲಿರುವ ಆಂಟಿಜೆನ್ ಮತ್ತು ಆಂಟಿಬಾಡಿಗಳೆಂಬ ಸಸಾರಜನಕಗಳ ಆಧಾರದ ಮೇಲೆ ರಕ್ತವನ್ನು 4 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಅವು ಎ ಬಿ ಮತ್ತು ಓ ಗುಂಪುಗಳು. ಅಪಘಾತವಾದಾಗ ಶಸ್ತ್ರ ಚಿಕಿತ್ಸೆಯ ನಂತರ ರೋಗಿಗಳಿಗೆ ರಕ್ತ ನೀಡುವುದನ್ನು ನೀವು ನೋಡಿರಬಹುದು. ಇದನ್ನು ರಕ್ತಪೂರಣ ಎನ್ನುತ್ತಾರೆ. ತಿಳಿದಿರಿ, 1 ಘನ ಸೆಂಟಿಮೀಟರ್ ಗಂಡಸಿನ ರಕ್ತದಲ್ಲಿ 50 ಲಕ್ಷ ಕೆಂಪು ರಕ್ತ ಕಣಗಳು, ಹೆಂಗಸಿನ ರಕ್ತದಲ್ಲಿ 45 ಲಕ್ಷ ಕೆಂಪು ರಕ್ತ ಕಣಗಳು ಇರುತ್ತವೆ. ಹಾರ್ಲ್ಯಾಂಡ್ ಸ್ಪಿನ್ನರ್ ರಕ್ತದಲ್ಲಿ ಎ ಬಿ ಎ ಮತ್ತು ಬಿ ಮತ್ತು ಓ ಗುಂಪುಗಳನ್ನು ಇರುವುದಾಗಿ ಆವಿಷ್ಕರಿಸಿದರು. ಈ ವಿಧಾನದಿಂದ ರೋಗಿ ಕಳೆದುಕೊಂಡ ರಕ್ತದ ನಷ್ಟವನ್ನು ದಾನಿಯು ರಕ್ತ ನೀಡುವುದರ ಮೂಲಕ ಪೂರೈಸಲ್ಪಡುತ್ತದೆ. ನಿರ್ದಿಷ್ಟ ಗುಂಪಿನ ರಕ್ತ ಸಸಾರಜನಕಗಳೊಡನೆ ಹೊಂದಿಕೆಯಾಗುತ್ತದೆ. ಆದುದರಿಂದ ರಕ್ತಪೂರ್ಣ ನಡೆಯುವ ಮುನ್ನ ವೈದ್ಯರು ರೋಗಿ ಮತ್ತು ದಾನಿಯ ರಕ್ತ ಪರೀಕ್ಷೆ ಮಾಡುತ್ತಾರೆ. ರಕ್ತದಾನ ಜೀವದಾನ. ಹಣಕ್ಕಾಗಿ ರಕ್ತದಾನವನ್ನು ಮಾಡಬಾರದು. ನೆನಪಿಡಿ, ಜೀವಿಗಳು ಜೀವಂತವಾಗಿರಲು ನಡೆಸುವ ಕ್ರಿಯೆಗಳನ್ನು ಜೀವಂತ ಕ್ರಿಯೆಗಳು ಅಥವಾ ಜೀವನ ಕ್ರಿಯೆಗಳು ಎನ್ನುತ್ತಾರೆ. ಹರಿತಿಲ್ಲದೆ ಸಸ್ಯಗಳು ಸಾವಪರೋಪಜೀವಿಗಳಾಗಿ ಅಥವಾ ಪರೋಪಜೀವಿಗಳಾಗಿ ಆಹಾರವನ್ನು ಪಡೆಯುತ್ತವೆ. ಸೇವಿಸಿದ ಆಹಾರವನ್ನು ಜೀರ್ಣಿಸಿ ದೇಹಗತವನ್ನಾಗಿ ಮಾಡುವುದು ಪೋಷಣೆ. ಸರಳ ಜೀವಿಗಳಿಂದ ಸಂಕೀರ್ಣ ಜೀವಿಗಳವರೆಗೂ ಪೋಷಣೆಯು ಅಂತಗ್ರಹಣ, ಜೀರ್ಣಕ್ರಿಯೆ, ಹೀರಿಕೆ ಹಾಗೂ ದೇಹಗತವಾಗುವುದು ಎಂಬ ಹಂತಗಳಲ್ಲಿ ಒಳಗೊಂಡಿದೆ. ಆಹಾರದಲ್ಲಿರುವ ರಾಸಾಯನಿಕ ಶಕ್ತಿಯನ್ನು ಶಾಖ ಶಕ್ತಿಯಾಗಿ ಪರಿವರ್ತಿಸುವ ಕ್ರಿಯೆ ಉಸಿರಾಟ. ಪ್ರಾಣಿಗಳಂತೆ ಸಸ್ಯಗಳು ಉಸಿರಾಟಕ್ಕಾಗಿ ಆಮ್ಲಜನಕವನ್ನು ಉಪಯೋಗಿಸುತ್ತವೆ. ದ್ಯುತಿ ಸಂಶ್ಲೇಷಣೆ ಸಸ್ಯಗಳಲ್ಲಿ ಮಾತ್ರ ಕಂಡುಬರುವ ವಿಶೇಷ ಕ್ರಿಯೆಯಾಗಿದೆ. ಸಸ್ಯಗಳಲ್ಲಿ ಜೈಲಂ ಅಂಗಾಂಶ ನೀರನ್ನು, ಫ್ಲೋಯಂ ಅಂಗಾಂಶ ಆಹಾರವನ್ನು ಸಾಗಿಸುತ್ತವೆ. ರಕ್ತಪೂರ್ಣದಿಂದ ರೋಗಿ ಕಳೆದುಕೊಂಡ ರಕ್ತವನ್ನು ದಾನಿಯು ರಕ್ತ ನೀಡುವುದರ ಮೂಲಕ